ಪಂಚರಾಜ್ಯಗಳ ಚುನಾವಣೆಯ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಕೈ ಹಾಕಲು ಹಿಂದೇಟು ಹೊಡೆಯುತ್ತಿರುವ ಬಿಜೆಪಿ ಹೈಕಮಾಂಡ್ ವರಿಷ್ಠರು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡಿ ಅಧಿಕಾರಕ್ಕೆ ಬರುವ ಯಡಿಯೂರಪ್ಪ ಕನಸಿಗೆ ಈಗ ಅನಿವಾರ್ಯವಾಗಿ ಇಂಬು ನೀಡಿದ್ದಾರೆ. ಮುಂಚೆಲ್ಲ ನೀವು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡಿದರೆ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಯ ಇಮೇಜ್ಗೆ ಧಕ್ಕೆಯಾಗುತ್ತದೆ, ಲೋಕಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಯಡಿಯೂರಪ್ಪ ಅವರಿಗೆ ಕತೆ ಹೇಳುತ್ತಿದ್ದ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈಗ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೆಯದಾಗಿ, ದೇಶದ ಹೃದಯ ಭಾಗದಲ್ಲೇ ಕಮಲ ಮುದುಡಿರುವಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನ ಸೈಡ್ಲೈನ್ಗೆ ಸರಿಸಿ ರಾಜಕೀಯ ಮಾಡಲು ಹೋದರೆ ಲೋಕಸಭಾ ಚುನಾವಣೆಯಲ್ಲಿ ಬಂಪರ್ ಹೊಡೆತ ತಿನ್ನಬೇಕಾಗುತ್ತದೆ ಎಂಬುದು ಅವರ ಆತಂಕ. ಅರ್ಥಾತ್ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪ ನಿಶ್ಚಿತವಾಗಿ ಪಕ್ಷದ ಪವರ್ಫುಲ್ ಲೀಡರ್. ಹಾಗಿಲ್ಲದೆ ಹೋಗಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 104 ಸೀಟುಗಳನ್ನ ಗೆಲ್ಲಲು ಬಿಜೆಪಿಗೆ ಸಾಧ್ಯವೇ ಇರಲಿಲ್ಲ. ಇಷ್ಟು ಪ್ರಮಾಣದಲ್ಲಿ ಸೀಟುಗಳನ್ನ ಗೆದ್ದ ನಂತರವೂ ಇದು ಮೋದಿ ಅಲೆಯ ಪರಿಣಾಮ ಎಂದು ಯಡಿಯೂರಪ್ಪ ಹೇಳಿದರಾದರೂ ವಾಸ್ತವದಲ್ಲಿ ಇದು ಅವರದೇ ಶಕ್ತಿಯ ಪರಿಣಾಮವಾಗಿತ್ತು. ಮೋದಿ ಅಲೆಯನ್ನೇ ನೆಚ್ಚಿಕೊಂಡಿದ್ದರೆ ಬಿಜೆಪಿ ಈ ಲೆವೆಲ್ನಲ್ಲಿ ಸೀಟುಗಳನ್ನ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ಮೋದಿ ಅಲೆ ವರ್ಕೌಟ್ ಆಗುವ ಲಕ್ಷಣ ಕಂಡಿದ್ರೆ ಯಾರೂ ದೊಡ್ಡ ಮಟ್ಟದ ಬಂಡವಾಳ ಹೂಡಿ ಚುನಾವಣೆಯನ್ನ ಗೆಲ್ಲುವ ಅಗತ್ಯವೇ ಇರಲಿಲ್ಲ. ಬಂಡವಾಳ ಒಂದು ಮಟ್ಟದಲ್ಲಿ ಬೇಕಿತ್ತಾದರೂ ಮೋದಿ ಅಲೆ ಇದ್ದಿದ್ರೆ ಆಗುವ ಖರ್ಚಿನಲ್ಲಿ ಅರ್ಧಕ್ಕರ್ಧ ಬಂಡವಾಳ ಉಳಿಯುತ್ತಿತ್ತು. ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರು ಕರ್ನಾಟಕದಿಂದ ದೊಡ್ಡ ಸಂಖ್ಯೆಯ ಸೀಟುಗಳನ್ನ ಗೆಲ್ಲಿಸದೆ ಹೋದರೆ ರಾಷ್ಟ್ರಮಟ್ಟದಲ್ಲಿ ಎದುರಿಸಬೇಕಾದ ಕಷ್ಟದ ಸ್ವರೂಪ ಹೆಚ್ಚುತ್ತದೆ ಎಂಬುದು ವರಿಷ್ಠರ ಸದ್ಯದ ಯೋಚನೆ. ಹೀಗಾಗಿ ಕರ್ನಾಟಕದಲ್ಲಿರುವ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸುವ ದುಸ್ಸಾಹಸಕ್ಕೆ ಕೈ ಹಾಕುವುದು ಬೇಡ ಎನ್ನುತ್ತಿದ್ದ ವರಿಷ್ಠರು ಈಗ ಕೆಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಬಯಸಿ, ಇದನ್ನ ನಿಚ್ಚಳಗೊಳಿಸಿದರೆ ನೀವು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಲು ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಅಮಿತ್ ಶಾ ನೇರವಾಗಿಯೇ ಯಡಿಯೂರಪ್ಪ ಅವರಿಗೆ ಹೇಳಿದ್ದಾರೆ. ಅಂದಹಾಗೆ ಅವರು ಕೇಳಿರುವ ಕ್ಲಾರಿಫಿಕೇಶನ್ಗಳು ಕೂಡ ಕುತೂಹಲಕಾರಿಯಾಗಿವೆ. ಮೊದಲನೆಯದಾಗಿ, ನೀವು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡಲು ಯಾರನ್ನ ಪಕ್ಷದಲ್ಲಿಟ್ಟಿಕೊಂಡಿದ್ದೀರೋ ವಾಸ್ತವದಲ್ಲಿ ಅವರು ಸಿಎಂ ಕುಮಾರಸ್ವಾಮಿಯವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಡುವ ಶಕ್ತಿ ಉಳ್ಳವರಲ್ಲ. ಗಣಿರೆಡ್ಡಿಗಳಾದರೆ ಹಠಕ್ಕೆ ಬಿದ್ದು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡುತ್ತಿದ್ದುದಕ್ಕೆ ಕಾರಣಗಳಿವೆ. ಯಾಕಂದ್ರೆ ಅವರಿಗೆ ಕುಮಾರಸ್ವಾಮಿ ಅವರ ಜೊತೆ ದ್ವೇಷವಿದೆ ಮತ್ತು ಹೇಗಾದರೂ ಮಾಡಿ ಅವರನ್ನ ಪದಚ್ಯುತಗೊಳಿಸಿ ಬಿಜೆಪಿ ಯುಗ ಆರಂಭವಾಗುವಂತೆ ಮಾಡಬೇಕೆಂಬ ಹಠವಿದೆ. ಕುಮಾರಸ್ವಾಮಿಯನ್ನ ಪದಚ್ಯುತಿಗೊಳಿಸಲು ರೆಡ್ಡಿ ಬ್ರದರ್ಸ್ ಯತ್ನಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎಂಬುದು ಬೇರೆ ವಿಷಯ. ಆದರೆ ಕುಮಾರಸ್ವಾಮಿ ಸರ್ಕಾರ ಬೀಳಿಸುವ ವಿಷಯದಲ್ಲಿ ಅವರು ಪ್ರಾಮಾಣಿಕವಾಗಿ ದುಡಿಯಬಲ್ಲರು. ಆದ್ರೆ ನೀವು ಅವರನ್ನ ದೂರವಿಟ್ಟು ಯಾರನ್ನ ಇದಕ್ಕಾಗಿ ನೆಚ್ಚಿಕೊಂಡಿದ್ದೀರೋ ಇವರೆಲ್ಲ ವಿಧಾನಸೌಧದ ಸಮೀಪದಲ್ಲೇ ಇರುವ ಪ್ರತಿಷ್ಠಿತ ಕ್ಲಬ್ ಒಂದರಲ್ಲಿ ಕುಳಿತು ಆಪರೇಷನ್ ಕಮಲದ ಸ್ಕೆಚ್ ಹಾಕುತ್ತಾರೆ. ಹೀಗೆ ಇವರು ಸ್ಕೆಚ್ ಹಾಕುವಾಗ ಕುಮಾರಸ್ವಾಮಿ ಸರ್ಕಾರದ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅದೇ ಕ್ಲಬ್ನಲ್ಲಿರುತ್ತಾರೆ. ಅದರರ್ಥ ಈ ಸರ್ಕಾರವನ್ನ ಬೀಳಿಸಲು ನೀವು ಯಾರನ್ನ ನೆಚ್ಚಿಕೊಂಡಿದ್ದೀರೋ ಅವರು ಕುಮಾರಸ್ವಾಮಿಯವರ ಶತ್ರುಗಳಲ್ಲ, ಬದಲಿಗೆ ಕುಮಾರಸ್ವಾಮಿ ಅವರಿಗೆ ಏಜೆಂಟರು. ಹೀಗವರು ಮುಖ್ಯಮಂತ್ರಿಗಳ ಏಜೆಂಟ್ ಆಗದೇ ಇದ್ರೆ ಅವರ ವಿರುದ್ಧದ ಹಲವು ಕೇಸುಗಳನ್ನ ಮೇಲಕ್ಕೆತ್ತಿ ಕುಮಾರಸ್ವಾಮಿ ಏನಾದರೊಂದು ತನಿಖೆ ನಡೆಸಿ ಹಿಂಸೆ ಕೊಡುತ್ತಾರೆ. ಇದು ಆಪರೇಷನ್ ಕಮಲ ಕಾರ್ಯಾಚರಣೆಗಾಗಿ ನೀವು ನೆಚ್ಚಿಕೊಂಡ ಯೋಧರ ಸದ್ಯದ ಶಕ್ತಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರನ್ನೇ ನೆಚ್ಚಿಕೊಂಡು ನೀವು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡುತ್ತೀರಿ ಎಂದರೆ ಅದು ಸಕ್ಸಸ್ ಆಗುವುದಿಲ್ಲ. ಹೈಕಮಾಂಡ್ ತರಿಸಿದ ವರದಿಯ ಪ್ರಕಾರ ನೀವು ಮಾಡುವ ಆಪರೇಷನ್ ಕಮಲ ಕಾರ್ಯಾಚರಣೆಗೆ ವರವಾಗಿ ದಕ್ಕಬಲ್ಲವರು ಉತ್ತರ ಕರ್ನಾಟಕದ ಶಾಸಕರು. ಹೀಗಿರುವಾಗ ನೀವು ಉಮೇಶ್ ಕತ್ತಿ, ಬಸವರಾಜ ಬೊಮ್ಮಾಯಿ, ಗಣಿರೆಡ್ಡಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಫೀಲ್ಡ್ಗಿಳಿಯಬೇಕೇ ಹೊರತು ದಕ್ಷಿಣ ಕರ್ನಾಟಕದ ಭಾಗದವರನ್ನಲ್ಲ. ಯಾಕಂದ್ರೆ ಇವರು ಯಾರಿಗೂ ಆಪರೇಷನ್ ಕಮಲ ಕಾರ್ಯಾಚರಣೆ ನಡೆಸಿದ ಅನುಭವವಿಲ್ಲ. ಹೆಚ್ಚೆಂದ್ರೆ ಒಂದಿಬ್ಬರಿಗೆ ಹಿಂದೆ ಆಪರೇಷನ್ ಕಮಲ ಕಾರ್ಯಾಚರಣೆಯ ಲಾಭವಾಗಿರಬಹುದೇ ಹೊರತು ಇವರೇ ಆಪರೇಟರ್ಸ್ ಅಲ್ಲ. ಪರಿಣಾಮ ಇವರೆಲ್ಲ ತಮ್ಮ ಲಿಂಕ್ ಇರುವ ಜನರನ್ನ ಹಿಡಿದುಕೊಂಡು ಆಪರೇಷನ್ ಮಾಡಲು ಹೋಗುತ್ತಾರೆ. ಆದರೆ ಆಪರೇಷನ್ನ ವಿವರ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಮುಂಚೆಯೇ ಗೊತ್ತಾಗುತ್ತದೆ. ಹೀಗಾಗಿ ಈ ಕಾರ್ಯಾಚರಣೆಯನ್ನ ವಿಫಲಗೊಳಿಸಲು ಅವರೇನು ಮಾಡಬೇಕೋ ಅದನ್ನು ಮಾಡುತ್ತಾರೆ.